ನಿಮಗೆಲ್ಲ ಜಿ ಕೆ ಸ್ಮಾರ್ಟ್ ಸರ್ಕಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಹಲವಾರು ವಿದ್ಯಾರ್ಥಿಗಳಲ್ಲಿ ನೀಟ್ ಈ ವರ್ಷ ನಡೆಯುತ್ತಾ ಅಥವಾ ಇಲ್ಲವಾ ಎಂಬತಕ್ಕಂಥ ನಿರ್ಧಾರ ಗೊಂದಲಮಯವಾಗಿದೆ ಸೊ ಹಲವಾರು ವಿದ್ಯಾರ್ಥಿಗಳು ನೀಟ್ ಎಕ್ಸಾಮಿಂದ ನಾವಿನ್ನೂ ಓದಿಲ್ಲ ನಮಗೆ ಟೈಮ್ ಬೇಕು ಅಂತಕ್ಕಂಥ ಒಂದು ಕಾರಣ ನೀಡಿ ನೀಟ್ ಎಕ್ಸಾಮನ್ನು ಮುಂದಕ್ಕೆ ಹಾಕಿ ಅಂತ ಕೇಳ್ತಾ ಇದ್ದಾರೆ ಆದರೆ ಸುಪ್ರೀಂ ಕೋರ್ಟ್ ಯಾವುದೇ ಕಾರಣಕ್ಕೂ ಇದನ್ನು ಮಾಡೋಕ್ಕಾಗಲ್ಲ ಅಂತ ನಿರ್ಧಾರ ತೆಗೆದುಕೊಂಡಿದೆ ಸೊ ಈಗ ಹಲವಾರು ವಿದ್ಯಾರ್ಥಿಗಳು ನಾನು ಓದಿಲ್ಲ ಅಂತಂದೇಳಿ ಪೋಸ್ಟ್ಪೋನ್ ಮಾಡಿ ಅಂತಂದು ಹೇಳಿ ಹೇಳ್ತಾ ಇದ್ದಾರೆ ಆದರೆ ಸುಪ್ರೀಂ ಕೋರ್ಟ್ ಇದನ್ನು ನಿರ್ಧಾರ ತೆಗೆದುಕೊಂಡು ಯಾವುದೇ ಕಾರಣಕ್ಕೂ ಈ ನಿರ್ಧಾರವನ್ನು ಬದಲಾಯಿಸಲ್ಲ ಸೆಪ್ಟೆಂಬರ್ ಹನ್ನೆರಡಕ್ಕೆ ನಾವು ನೀಟ್ ಎಕ್ಸಾಮ್ ಮಾಡೇ ಮಾಡ್ತೀವಿ ಅಂತ ಹೇಳ್ತಾ ಇದೆ ಸೊ ಆದ್ದರಿಂದ ಆ ಪರೀಕ್ಷೆ ಬರೆಯುವವರು ದಯವಿಟ್ಟು ಯಾವುದೇ ನೀಟ್ ಎಕ್ಸಾಮ್ ಪೋಸ್ಟ್ಪೋನ್ ಆಗುತ್ತೆ ಅಂತ ಯೋಚನೆ ಮಾಡಬೇಡಿ ನಿರ್ಧಾರ ಮಾಡೇ ಆಗಿದೆ ಆದ್ದರಿಂದ ನೀಟ್ ಎಕ್ಸಾಮ್ಗೆ ನೀವು ಆದಷ್ಟು ಮಟ್ಟಿಗೆ ಪ್ರಿಪೇರ್ ಆಗಿ ಅಂತ ಹೇಳ್ತಾ ನೋಡಿ ಆಗಸ್ಟ್ ಹನ್ನೆರಡರಂದು ಈ ನೀಟ್ ಎಕ್ಸಾಮ್ನ ಒಂದು ಎಕ್ಸಾಮ್ ನಡೆಯಲಿದೆ ಪ್ರಿಪೇರ್ ಆಗಿ ಅಂತ ಹೇಳ್ತಾ ಇದ್ದೀನಿ ಸೊ ಹಾಲ್ ಟಿಕೆಟ್ ಇನ್ನೇನು ಇವರು ಡಿಪಾರ್ಟ್ಮೆಂಟ್ ಇಳು ಪ್ರಕಾರ ಐದು ಇಲ್ಲ ಆರನೇ ದಿನ ಡೇಟ್ ಆಫ್ ಡೇಟಿಗೆ ಬರ್ಬೋದು ಅಂತಂದೇಳಿ ನಿರ್ಧಾರ ತೆಗೆದುಕೊಂಡಿದೆ ಸೊ ಇಲ್ಲ ಅಂದರೆ ಸುಪ್ರೀಂ ಕೋರ್ಟ್ ಹೇಳಿರೋ ಪ್ರಕಾರ ಬೇರೆ ಯಾವುದಾದ್ರೂ ಒಂದು ರೀಸನ್ ಸಿಕ್ಕರೆ ಒಂದು ವೇಳೆ ರೀಸನ್ ಬೇರೆ ಯಾವುದಾದ್ರೂ ಸಿಕ್ಕರೆ ಮೋಸ್ಟ್ಲಿ ಪೋಸ್ಟ್ಪೋನ್ ಆಗಬಹುದು ಅಂತಂದೇಳಿ ಅನಿಸುತ್ತೆ ಆದರೆ ಒಂದು ಮತ ನಿಜ ಯಾವುದೇ ಕಾರಣಕ್ಕೂ ನೀಟ್ ಎಕ್ಸಾಮ್ ಪೋಸ್ಟ್ಪೋನ್ ಆಗೋಲ್ಲ ದಯವಿಟ್ಟು ನಿಮ್ಮ ಒಂದು ಅಳತೆ ಇಟ್ಕೊಂಡು ಓದ್ಕೊಳ್ಳಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ನೀಟ್ ಎಕ್ಸಾಮ್ ಅಂತೂ ಪೋಸ್ಟ್ಪೋನ್ ಆಗೋಲ್ಲ